ನಮ್ಮ ನಿರ್ದೇಶಕಿ ಶ್ವೇತಾ ಶೆಟ್ಟಿ ಅವರು, ನಮ್ಮ ರೆಡಿ ಸರ್ ನಮ್ಮ ಮೇನ್ ಆಂಕರ್ ನಮ್ಮ ಸಿನಿಮಾಗೆ ನಮ್ಮ ದೇವೇಂದ್ರ ರೆಡ್ಡಿ ಸರ್ ನಮ್ಮ ನಿರ್ಮಾಪಕರು, ಸಿದ್ದೇಶ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ಪರಮೇಶ್ ನಮ್ಮ ಡಿ ಒ ಪಿ ನಮ್ಮನ್ನೆಲ್ಲ ಸುಂದರವಾಗಿ ತೋರಿಸಿರೋರು, ರೆಹಮಾನ್, ಪುನೀತ್ ಅವರು, ಸತ್ಯ ನಮ್ಮ ಎಲ್ಲ ಭಾಷಾ, ನಮ್ಮ ಇಡೀ ಟೀಮ್ ಎಲ್ಲರೂ ಇಲ್ಲಿದ್ದಾರೆ. ಎಲ್ಲಿ ಇವನು ಸಾಯಿ? ಓಕೆ, ಸಾಯಿ ತೋಷಿತ್ ನನ್ನ ಮಗನ ಪಾತ್ರ ಮಾಡಿದ್ದಾನೆ, ಇವಾಗ ಸ್ವಲ್ಪ ಉದ್ದ ಆಗ್ಬಿಟ್ಟಿದ್ದಾನೆ, ನಾವು ಪ್ರೀ ಕೋವಿಡ್ ಶೂಟಿಂಗ್ ಮಾಡಿದ್ದು. ಸೊ ಎಲ್ಲರೂ ಬಹಳ ಕಷ್ಟಪಟ್ಟು ಆಸೆಯಿಂದ ಒಂದು ಒಳ್ಳೆ ಕಥೆನ ಬೆಳ್ಳಿ ತೆರೆ ಮೇಲೆ ತೋರಿಸ್ಬೇಕು ಅಂತ ಎಫರ್ಟ್ ಹಾಕಿ ಈ ಸಿನಿಮಾ ಮಾಡಿದ್ದೀವಿ. ಎಲ್ಲ ಈಗ ಆಲ್ರೆಡಿ ತುಂಬ ಡೀಟೇಲಾಗಿ ನಿಮ್ಮ ಹತ್ರ ಎಲ್ಲರ ಹತ್ರನೂ ಮಾತಾಡಿದ್ದೀವಿ. ಮೊದಲನೇದಾಗಿ ಇವತ್ತು ಬಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಆ್ಯಂಡ್ ಈ ಒಂದು ಡೇಟ್ ನೆನಪಿಟ್ಕೊಳ್ಳಿ, ಮೇ 20 ನಮ್ಮ ಡಾಕ್ಟರ್ ಸಾರಾ ಅಬೂಬಕರ್ ಅವರ ಕಾದಂಬರಿ ಆಧಾರಿತ ವಜ್ರಗಳು ಅನ್ನೋ ಕಾದಂಬರಿ, ಅದರ ಆಧಾರಿತ ಸಿನಿಮಾ ಸಾರಾ ವಜ್ರ ಮೇ 20 ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ ನಮ್ಮೆಲ್ರಿಗೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಒಂದು ಮಹಿಳಾ ಪ್ರಧಾನ ಸಿನಿಮಾ, ಮಹಿಳಾ ನಿರ್ದೇಶಕಿ, ಹಾಗೆ ಅಷ್ಟು ದಿಗ್ಗಜರಾದಂಥ ಶ್ರೀಮತಿ ಡಾಕ್ಟರ್ ಸಾರಾ ಅಬೂಬಕರ್ ಅವರ ಒಂದು ಕಾದಂಬರಿ, ಇದಕ್ಕೆಲ್ಲ ನ್ಯಾಯ ದೊರಕಿಸ್ಬೇಕಾಗಿರೋದು ಕನ್ನಡಿಗರು. ನೀವು ಬಂದು ನಮ್ಮ ಸಿನಿಮಾ, ಯಾವಾಗಲೂ ಹೇಳ್ತಾರೆ ಯುನೋ ವಿಮೆನ್ ಓರಿಯೆಂಟೆಡ್ ಸಿನಿಮಾ ಯಾರೂ ಬರಲ್ಲ, ಕಮರ್ಷಿಯಲ್ ಅಲ್ಲ ಅಂತೆಲ್ಲ, ಬಟ್ ಆದರೂ ಕನ್ನಡಿಗರು ಒಳ್ಳೆ ಕಥೆ ಒಳ್ಳೆ ಸಿನಿಮಾನ ಯಾವಾಗಲೂ ಗೆಲ್ಲಿಸಿದ್ದೀರಾ. ಸೊ ನಾವೆಲ್ಲರೂ ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ನಮ್ಮ ಸಿನಿಮಾ, ನೋಡಿ ಪ್ಲಸ್ ಮಾಡಿ, ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಎಸ್ ಪ್ಲೀಸ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಶೀ ಇಸ್ ದ ಹೀರೋ, ಶೀ ಇಸ್ ಅವರ್ ಹೀರೋ. ಥ್ಯಾಂಕ್ ಯು ಆ ಮಾತು ಹೇಳೋದಕ್ಕೆ ತುಂಬ ಥ್ಯಾಂಕ್ಸ್. ನಾರ್ಮಲಿ ಸಾರಿ ಸಾರಿ ಸಾರಿ, ದಯವಿಟ್ಟು ಕ್ಷಮಿಸಿ. 22 ಆಯಿತು ನನ್ನ ಹೃದಯ ಮಾಡಿ. ಒಂದು ಹೀರೋಯಿನ್ ಆಗಿ ಅಥವಾ ಒಂದು ಮಹಿಳೆ ಆಗಿ ಈ ಸಮಾಜ ಅಂತಲೇ ಅಲ್ಲ, ನಮ್ಮ ಇಂಡಸ್ಟ್ರಿ ಆಗಲಿ ಎಲ್ಲೇ ಆಗಲಿ, ಹೊರಗಿನ ಸಮಾಜದಲ್ಲೂ ಹೆಣ್ಮಕ್ಳಿಗೆ ಬಹಳ ಕಷ್ಟ, ಎನ್ಕರೇಜ್ ಮಾಡೋದು ತುಂಬ ಕಡಿಮೆ. ಯಾರೇ ಆಗಿರ್ಬೋದು, ಏನೋ ಆ ವಿಷಯದಲ್ಲಿ ನಾನು ಪುಣ್ಯ ಮಾಡಿದ್ದೀನಿ. ನನ್ನ ತಂದೆ ತಾಯಿ ನನಗೆ ತುಂಬ ಸ್ಟ್ರಾಂಗಾಗಿ ಬೆಳೆಸಿದ್ರು, ಅದೇ ರೀತಿ ನನಗೆ ತುಂಬ ಶಕ್ತಿ ಕೊಡೋದು ನನ್ನ ಯಜಮಾನರು. ಸೊ ಇಂಥ ಒಂದು ಸಿಚುವೇಷನಲ್ಲಿ ರೆಡ್ಡಿ ಸರ್ ಅಂತವರು ನಮಗೆ ಸಪೋರ್ಟ್ ಮಾಡಿದಾಗ ನಿಜವಾಗ್ಲೂ ಶ್ವೇತಂಗಾಗಲಿ ನನಗಾಗಲಿ ಧೈರ್ಯ ಬರುತ್ತೆ, ಶಕ್ತಿ ಬರುತ್ತೆ. ಆ್ಯಂಡ್ ಈ ಹುಡುಗಿಗೆ ನಿರ್ದೇಶನ ಮಾಡಬೇಕು, ಯುನೋ ಒಂದು ಒಳ್ಳೆ ಕಥೆನ ನಾನು ತೋರಿಸ್ಬೇಕು, ಅವ್ರು ಡಿಸೈಡ್ ಮಾಡಿದ್ದೆ ಬುಕ್ ಓದಿದ ಮೇಲೆ. ಸೊ ಐ ಫೀಲ್ ಎಲ್ಲ, ಅದಕ್ಕೆ ನಾನು ಕೇಳ್ಕೊತಿರೋದು, ಕನ್ನಡಿಗರು ಬನ್ನಿ, ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಚೆನ್ನಾಗಿ ಕಷ್ಟಪಟ್ಟು ಮಾಡಿದ್ದೀವಿ, ಎಲ್ಲರೂ ನಮ್ಮ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ದೀವಿ, ಅದಕ್ಕೆ ಸಪೋರ್ಟ್ ಮಾಡಿದಾಗ ಅದಕ್ಕೊಂದು ಅರ್ಥ ಸಿಗುತ್ತೆ. ಯುನೋ ಕಮರ್ಷಿಯಲ್ಲು, ಕಡೆಗೆ ದುಡ್ಡು ಅದೆಲ್ಲ ಇಟ್ ಇಸ್ ಪಾರ್ಟ್ ಆಫ್ ಬಿಸ್ನೆಸ್, ಯಾಕಂದರೆ ಸಿನಿಮಾ ಅನ್ನೋದು ಬಿಸ್ನೆಸ್ಸೇ. ಬಟ್ ಅಲ್ಟಿಮೇಟ್ಲಿ ನಮ್ಮೆಲ್ಲರ ಒಂದು ಬೆವರು, ರಕ್ತ, ನಮ್ಮ ಪ್ರೀತಿ ಎಲ್ಲನೂ ಅದರಲ್ಲಿ ಅಡಗಿದೆ. ಸೊ ಹಾಗಾಗಿ ಐ ಜಸ್ಟ್ ಫೀಲ್ ಇವತ್ತಿಗೂ ನಮಗೆ ತುಂಬ ಇಂಡಿಪೆಂಡೆನ್ಸ್ ಇದೆ, ತುಂಬ ಆಪರ್ಚುನಿಟೀಸ್. ಇವಾಗ ನೀವು ಚಿಕ್ಕ ಚಿಕ್ಕ ಊರ ಕಡೆ ಹೆಣ್ಮಕ್ಳನ್ನ ನೋಡಿದ್ರೆ ಅವ್ರಿಗೇನು ಆಪರ್ಚುನಿಟೀಸೇ ಇರಲ್ಲ. ಇವಾಗ ಶ್ವೇತ ಆಗಲಿ ನಾನಾಗಲಿ ಕಾರ್ ಓಡಿಸ್ಕೊಂಡು ಬರ್ತೀವಿ, ನಾವಾಗೇ ಎಲ್ಲ ಓಡಾಡ್ತೀವಿ, ಎಲ್ಲ ಮಾಡ್ತೀವಿ. ನೀವು ಹೇಳಿದಾಗೆ ನಾನೇ ನಿಂತ್ಕೊಂಡು ಇವತ್ತು ನನ್ನನ್ನು ಪ್ರೀತಿಸೋರು ಯಾರ್ಯಾರು ಇವತ್ತು ಬಂದಿದ್ದರು, ಅವರೆಲ್ಲ ಕಂಫರ್ಟಬಲಾಗಿ ಬಂದು ಸಿನಿಮಾ ನೋಡಬೇಕು ಅನ್ನೋ ಆಸೆ ಇತ್ತು ನನಗೆ. ಸೊ ಯುನೋ ಶ್ರುತಿ ಗಿರಿಯಕ್ಕ ಇರ್ಬೋದು, ಪ್ರಿಯಾಂಕಾ ಅವರು ಇರ್ಬೋದು, ಮಿಕ್ಕಿದ ಎಲ್ಲ ಎಷ್ಟು ಜನ ನನ್ನ ನಿರ್ದೇಶಕರು ಬಂದರು, ಇರ್ ಸೋ ಮೆನಿ ಪೀಪಲ್, ಅದು ಡೆಫಿನೆಟ್ಲಿ ನಮಗೆ ಶಕ್ತಿ ಸಿಗುತ್ತೆ. ಬಟ್ ಈ ಥರ ಸಿನಿಮಾ ಕನ್ನಡಿಗರು ಬಂದು ನೋಡಿ ಗೆಲ್ಲಿಸಿದಾಗ ನಮಗೆ ಸಿಗೋವಂಥ ಒಂದು ಏನಂತಾರೆ ಆ ಒಂದು ಖುಷಿ, ಆ ಒಂದು ಇದು, ಅದನ್ನು ಯಾವುದಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ. ಸೊ ಎಸ್ ಎಸ್ ಹೌದು ಎಸ್ 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 ಹೌದು ಹೌದು ಹ್ಞೂ.
ನನ್ನ ಇಡೀ ತಂಡ ನಿಂತಿದೆ. ಪರ್ಸನಲ್ ವಿಷಯಗಳು ಮಾತಾಡೋದು ಚೆನ್ನಾಗಿರಲ್ಲ, ಬಟ್ ಸ್ಟಿಲ್ ನನ್ನ ಜೀವನದಲ್ಲೂ ಆದಂಥ ಕಹಿ ಘಟನೆ. ಲಕ್ಕಿಲಿ ಕನ್ನಡಿಗರು ನನ್ನ ಮೇಲೆ ಇಟ್ಟಿರೋ ಪ್ರೀತಿಗೋಸ್ಕರ ಕೆಲವೊಂದು ವಿಷಯಗಳು ನಾವು ಪಬ್ಲಿಕಲ್ಲಿ ಮಾತಾಡೋಕ್ಕಾಗಲ್ಲ. ಅದು ಏನೇ ಇದ್ದರೂ ಅದು ಏನು ಇಬ್ಬರು ವ್ಯಕ್ತಿಗಳಿರ್ತಾರೆ ಅವ್ರಿಗೆ ಮಾತ್ರ ನಿಜಾಂಶ ಗೊತ್ತು, ಖುದ್ದು ನಮ್ಮ ತಂದೆ ತಾಯಿಗೆ ಗೊತ್ತಿರಲ್ಲ ಏನು ತೊಂದರೆ ಆಗಿದೆ ಅಲ್ಲಿ ಅನ್ನೋದು. ಸೊ ದಯವಿಟ್ಟು ಹೆಣ್ಣುಮಕ್ಕಳು ಏನಾದರೂ ನಿರ್ಧಾರಗಳನ್ನ ತೊಗೊಂಡ್ರೆ ಅವ್ರ ಕುಟುಂಬ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಇವ ನನಗೆ ಕಷ್ಟ ಅಥವಾ ನನ್ನ ಮನಸ್ಸಿಗೆ ನೋವು ಅಂತಂದಾಗ ನನ್ನ ತಾಯಿ, ನಮ್ಮ ಅಣ್ಣ, ನನ್ನ ಇಡೀ ನನ್ನ ಪ್ರೀತಿಸೋ ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸು ನನಗೆ ಆಧಾರ ಸ್ತಂಭವಾಗಿ ನಿಲ್ಲದೆ ಹೋಗಿದ್ದಿದ್ರೆ ಇವತ್ತು ನಾನು ನಿಮ್ಮ ಮುಂದೆ ಇಲ್ಲಿ ನಿಲ್ತಾ ಇರಲಿಲ್ಲ. ಅದು ಸತ್ಯ. ಯುನೋ ಅವ್ರುಗಳಿತ್ತು ಯಾ ಏನಿದು ಇರೋದೊಂದು ಲೈಫ್ ನಡಿ ಮುಂದಕ್ಕೆ ಅಂದಿದ್ದು. ಆ ಒಂದು ನಾನು ಆ ಹೆಜ್ಜೆ ಇಟ್ಟ ಮೇಲೆ ನನಗೆ ರಘು ನನ್ನ ಜೀವನದಲ್ಲಿ ಬಂದಿದ್ದು. ಸೊ ಯುನೋ ಎವ್ರಿಥಿಂಗ್, ಹೆಣ್ಮಕ್ಳಿಗೆ ಧೈರ್ಯ ಬೇಕಮ್ಮ, ಧೈರ್ಯ ಇದೆ ನಮ್ಮ ಮನಸ್ಸಲ್ಲಿ, ತುಂಬ ಶಕ್ತಿ ಧೈರ್ಯ ಇರುತ್ತೆ. ಗಂಡಸರ್ಗಿಂತ ನಾವು ಸ್ಟ್ರಾಂಗು ಸ್ವಲ್ಪ ಮೆಂಟಲಿ, ಬಟ್ ನಮಗೆ ಫ್ಯಾಮಿಲಿ ಸಪೋರ್ಟ್ ಬೇಕು, ನಮ್ಮನ್ನು ಪ್ರೀತಿಸೋರು ನಮಗೆ ಸಪೋರ್ಟ್ ಮಾಡಬೇಕು.